ಯಾಕೆ ಬಂದಿದ್ದಾರೆ, ತಂಬಾಕು ಸೇವನೆ ಮಾಡೋದು, ತಂಬಾಕು ಮತ್ತು ಡ್ರಿಂಕ್ಸು ಅದು ಇದು ಇದನ್ನು ಮಾಡ್ತಾರಲ್ಲ. ಕೆಮೋಥೆರಪಿ ಆಗಿದೆ, ಶಾಕ್ ಟ್ರೀಟ್ಮೆಂಟು ಆಗಿದೆ. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ, ಸ್ವಲ್ಪ ಸ್ಪೆನ್ ಬರೋದು, ಸ್ವಲ್ಪ ತೊಂದರೆ, ನೋವು ಜಾಸ್ತಿ ಇದೆ, ಸ್ವಲ್ಪ ಊಟ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆ ಥರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪುನರ್ಜನ್ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಜೊತೆ ಪೇಷಂಟ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರಿಗೆ ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯಿತು ಮತ್ತು ಈ ಹಾಸ್ಪಿಟಲ್ಗೆ ಈಗಾಗಲೇ ಬಂದು ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡಿದ್ದಾರೆ, ಸೊ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನಾವು ಆನಂದ ಚೋಪ್ಲಾ. ನಮ್ಮದು ಎಲ್ಲಿಂದ ಬಂದಿರೋದು? ನಾವು ರಾಯಬಾದಿಂದ ಬಂದೆ ಮೇಡಮ್. ಪೇಷಂಟ್ ನಿಮ್ಗೆ ಏನಾಗಬೇಕು? ಅವ್ರು ನಮ್ಮ ಮಾಮಾರು ಮೇಡಮ್. ಅವ್ರಿಗೆ ಯಾವಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು? ಅವ್ರಿಗೆ 2 ಇಯರ್ಸ್ ಇಂದ ಗೊತ್ತಾಗಿದೆ. ಅವ್ರ ಹೆಸರು, ಅವ್ರ ವಯಸ್ಸು? ಅವರು ಹೆಸರು ರಾಮಪ್ಪ ಅಂತ ಅವ್ರ ಹೆಸರು. ಅವ್ರ ವಯಸ್ಸು 50 ಆಗಿದೆ. ಅವ್ರಿಗೆ ಯಾವ ಕ್ಯಾನ್ಸರ್ ಇದೆ? ಅವ್ರಿಗೆ ಸ್ವಲ್ಪ ಸೈಡ್ ಕ್ಯಾನ್ಸರ್ ಆಗಿದ್ರಿ, ಇಲ್ಲಿ ಸಿ ಸೈಡ್ ರೀ. ಹಾಂ, ಟಂಗಂತರ. ಓಕೆ, ಏನು ನಿಮ್ಗೆ ಯಾವಾಗ ಗೊತ್ತಾಯ್ತು ಅವ್ರಿಗೆ ಕ್ಯಾನ್ಸರ್ ಆಗಿದೆ? ನಾವು ಹಾಸ್ಪಿಟ್ಲ್ಗೆ ಹೋದಿವಲ್ರಿ ಅಲ್ಲಿ ಕೋಲಾಪುರಕ್ಕೆ, ಆಯ್ತ ಸ್ವಲ್ಪ ಅಲ್ಲಿ ಟಂಗ್ ಅಲ್ಲ ರೀ, ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋದ್ರಿ, ಅವರು ಹೇಳಿದ್ರಿ ಹಿಂಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರಿ, ಇಷ್ಟನೇ ಸ್ಟೇಜ್ಗೆ ಐತೆ ಅಂತ ಹೇಳ್ರಿ. ಇಂತ ಅದಕ್ಕಾಗಿ ಅಲ್ಲೆಲ್ಲ ಟ್ರೀಟ್ಮೆಂಟು ಶಾಕು ಕೊಡಿಸಿದ್ರಿ. ಎಷ್ಟು ಅಂದ್ರೆ ಮುಂಚೆ ಸಿಂಪ್ಟಮ್ಸ್ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಅಂದ್ರೆ ಅವ್ರಿಗೆ ಏನಾದ್ರು ಊಟ ಮಾಡ್ಬೇಕಾದ್ರೆ ನಾವು ಆಗ್ತಾ ಇತ್ತು ಮಾತಾಡ? ಸ್ವಲ್ಪ ಇಲ್ಲಿ ಗಡ್ಡೆ ಆಗಿತ್ತಲ್ರಿ, ಸ್ವಲ್ಪ ಗಡ್ಡೆ ಆಗಿತ್ತಲ್ರಿ, ಊಟ ಮಾಡೋಕೋದ ತೊಂದರೆ ಆಗೈತಲ್ರಿ, ಅವಾಗ ಗೊತ್ತಾಯ್ತು. ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಾದ್ಮೇಲೆ ಯಾಕೆ ಬಂದಿದ್ದಂತ ಏನು ಹೇಳಿದ್ರು? ಅವರು ಯಾಕೆ ಬಂದಿದ್ದಾರೆ, ತಂಬಾಕು ಸೇವನೆ ಮಾಡೋದು, ತಂಬಾಕು ಮತ್ತು ಡ್ರಿಂಕ್ಸು ಅದು ಇದು ಇದನ್ನು ಮಾಡ್ತಾರಲ್ಲ, ಹ್ಯಾಬಿಟ್ಸ್ ಇದರಿಂದ ಬಂದಿದೆ ಅಂತ ಹೇಳಿದ್ರಿ. ಅಂದ್ರೆ ತುಂಬಾ ಜಾಸ್ತಿ ಮಾಡ್ತಾರೆ? ಹಾಂ, ತುಂಬಾ ಜಾಸ್ತಿ ಮಾಡ್ತಿದ್ರು ಅವರು. ಓಕೆ, ಅಂದ್ರೆ ಯಾವಾಗ ನಿಮಗೆ ಅಂದ್ರೆ 1 ವರ್ಷ ಆಯ್ತು ಗೊತ್ತಾಗಿ? 1 ಇಯರ್ ಆಯ್ತು ಗೊತ್ತಾಗಿ. ಆಮೇಲೆ ಆಪರೇಷನ್ ಏನಾದ್ರು ಮಾಡಿಸಿ? ಆಪರೇಷನ್ ಆಗಿದೆ. ಆಪರೇಷನ್ ಆಗಿಸಿ ಮತ್ತೆ ಅದಾದ್ಮೇಲೆ ಕೆಮೋಥೆರಪಿ, ರೇಡಿಯೇಷನ್? ಹಾಂ, ಕೆಮೋಥೆರಪಿ ಆಗಿದೆ, ಶಾಕ್ ಟ್ರೀಟ್ಮೆಂಟ್ ಆಗಿದೆ. ಇದೆಲ್ಲ ಕೊಡ್ಸಿ? ಇದೆಲ್ಲ ಕೊಡ್ಸಿ. ಓಕೆ, ಇವಾಗ ಮತ್ತೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಮತ್ತೆ ಸ್ಟಾರ್ಟ್ ಆಗಿ ಒಂದು 3 ಮಂತ್ಸ್ ಆಯ್ತು. 3 ಮಂತ್ಸ್ ಆಯ್ತು. ಇನ್ನು ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ನಮಗೆ ಯೂಟ್ಯೂಬ್ದಾಗ ನಾವು ಸರ್ಚ್ ಮಾಡಿದಾಗ ಗೊತ್ತಾಯ್ತು. ಯೂಟ್ಯೂಬ್ದಾಗೆ ನಮಗೆ ಹಿಂಗೆ ನಿಂಗೆ ಇಲ್ಲಿ ಬೆಂಗ್ಳೂರಾಗ ಪುನರ್ಜನ್ ಆಯ್ತು ಹಿಂಗೆ ಗೊತ್ತಾಯ್ತ್ರಿ. ಅದಕ್ಕಾಗಿ ನಾವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದ್ರಿ, ಇಲ್ಲ ನಮಗೆಲ್ಲ ಸ್ವಲ್ಪ ಹಿಂಗೆ ನಿಂಗೆ ರೆಸ್ಪಾನ್ಸ್ ಚಲೋ ಮಾಡಿದ್ರಿ, ರೆಸ್ಪಾನ್ಸ್ ಚಲೋ ಮಾಡಿ ನಾವು ಮೆಡಿಸಿನ್ ಕೊಡ್ತೀವಿ ಬಾರಿ ಅಂತಂದ್ರಿ. ಅದಕ್ಕಾಗಿ ಬಂದವರು ಇಲ್ಲೆಲ್ಲ ಕೇಳ್ಕೊಂಡಿರಿ, ಎಲ್ಲ ಸರಿ ರೆಸ್ಪಾನ್ಸ್ ಮಾಡಿ ಸರಿಯಾಗಿದೆ ನೋಡಿ. ಇವಾಗ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ? ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ, ಸ್ವಲ್ಪ ಸ್ಪೆನ್ ಬರೋದು, ಸ್ವಲ್ಪ ತೊಂದರೆ, ನೋವು ಜಾಸ್ತಿ ಇದೆ, ಸ್ವಲ್ಪ ಊಟ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆ ಥರ ಇದೆ. ಎದ್ದು ಸ್ವಲ್ಪ ಓಡಾಡ್ತಾರೆ, ಸ್ವಲ್ಪ ಓಡಾಡ್ತಾರೆ. ಹಾಂ, ಊಟ ಮಾಡೋಕ್ಕೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ. ಇಲ್ಲಿ ಬಂದು ನಿಮ್ಗೆ ಏನು ಅನಿಸ್ತು? ಇಲ್ಲಿ ಬಂದು ನಮಗೆ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದ್ದಾರೆ ಮತ್ತು ಚಲೋ ಟ್ರೈ ಮಾಡ್ತೇವೆ. ಸ್ವಲ್ಪ ನಮ್ಮ ಮುಂದೆ ಏನಾಗೈತೆ ಅಂತೆಲ್ಲ ಹೇಳ್ತೀವ್ರಿ. ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ಏನೇನು ಫುಡ್ ತಿನ್ನಬೇಕು, ಏನು ಬೇಡ, ಏನು ತಿನ್ನಬೇಕು, ಮೆಡಿಸಿನ್ ಹೆಂಗೆ ಇದನ್ನು ಮಾಡಬೇಕು, ಯಾವ ರೀತಿ ಬರ್ತೈತಿ, ಏನು ತಿಂದ್ರೆ ಬರ್ತೈತಿ, ಏನು ತಿಂದ್ರೆ ಎನರ್ಜಿ ಬರ್ತೈತಿ, ಎಲ್ಲ ಹೇಳ್ತಾರೆ. ಇಷ್ಟೇ.